ನನ್ನ ಹೆಸರು ಸಿದ್ದಸಪ್ಪ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಬಾಡವಾರದ ಹೋಬಳಿ ಚಲೋನಹಳ್ಳಿ ಒಂದು ನಾವು ಮೂಲತಃ ರೈತರು ನಮ್ಮ ಅಪ್ಪರು ರೈತರು ನಮ್ಮ ಅಜ್ಜರು ರೈತರು ನಾವು ರೈತರು ನಾವು ಸಣ್ಣ ಮಟ್ಟದಾಗ ಆರಂಭ ಮಾಡ್ಕೊಂಡು ಕೂಲಿ ಜೊತೆ ವ್ಯವಸಾಯ ಮಾಡ್ಕೊಂಡು ಹೀಗೆ ಬೆಳ್ಕೊಂಡು ನನಗೆ ಬುದ್ಧಿ ಬಂದು ಲಾಗ ಆಯ್ತು ಅಂದ್ರೆ ನನಗೆ ಆರಂಭದ ಬಗ್ಗೆ ನನಗೆ ಮಾಡಬೇಕು ಅಂತ ನಾನು ಮೆಜಾರಿಟಿ ಬಂದ ಮೇಲೆ ನಾನು ವ್ಯವಸಾಯ ಮಾಡ್ಕೊಂಡು ನಾಲ್ಕು ಹಸುಗಳು ಸಿಂಪಲ್ ನಾಲ್ಕು ಹಸುಗಳು ಸಿಂಧಿ ಹಸುಗಳು ಇಟ್ಕೊಂಡು ಸ್ವಂತ ಮೇವು ಮನೆಯದೇ ಮೇವು ಬೆಳ್ಕೊಂಡು ಜಮೀನಲ್ಲಿ ಬೆಳೆದದ್ದನ್ನು ಕೂಲಿ ಆಳು ಇಟ್ಕೊಂಡು ಕೀಳಿಸ್ಕೊಂಡು ಅದನ್ನು ತಂದಾಕೆ ಸಾಕ್ಕೊಂಡು ಹಾಲನ್ನು ಇಲ್ಲೇ ಲೋಕಲಲ್ಲಿ ಕೊಡ್ತಾಯಿದ್ದು ಚಲೋನಹಳ್ಳಿ ಇದಕ್ಕೆ ಡೈರಿಗೆ ಇಲ್ಲ ಬಾಣವಾರ ಹಿಂಗೆ ಮಾರ್ಕೊಂಡಿದ್ದು ಅಕ್ಷಯಕಲ್ಪದವ್ರು ಬಂದರು ಡೈರಿ ಮಾಡಿರಿ ದೊಡ್ಡದಾಗಿ ನಾವು ಹಾಲೆಲ್ಲ ತಗೋತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಬಂದರು ಆವಾಗ ಆ ಶೆಡ್ ಮುಂಚೆನೇ ಇತ್ತು ಕಾಯಿ ತುಂಬಕ್ಕೆ ಅಂತ ಮಾಡ್ಕೊಂಡಿದ್ದು ಆ ಶೆಡ್ನಲ್ಲೇ ಒಂದು 10-15 ಹಸುಗಳು ಮಾಡ್ಕೊಂಡು ಹಸುಗಳು ಸಾಕ್ಕೊಂಡು ವ್ಯವಸಾಯ ಮಾಡ್ಕೊಂಡು ಸ್ವಂತ ಮೇವಿನಲ್ಲೇ ಅವಾಗೇನು ಇಷ್ಟೊಂದು ಇದಾಗಿರಲಿಲ್ಲ ಅವ್ರು ಬಂದಮೇಲೆ ನಾವು ಈ ಸೈಲೇಜಿಂಗ್ ಮಾಡಬೇಕು ಇದನ್ನು ಮಾಡಬೇಕು ಅಂತ ಅವರು ಅವ್ರ ಮಾಹಿತಿ ಕೊಟ್ಟಮೇಲೆ ಅವಾಗ ಆ ಶೆಡ್ ಮಾಡ್ಕೊಂಡು ಅವಾಗ ಇದು ಸಾಕಾಗಲ್ಲ ಅಂತ ಇದ್ದು ಈ ತಗಡಿಂದ ಏಕ ಏನಿದೆ ಇದು ಹೆಚ್ಚು ಕಮ್ಮಿ ಒಂದು 100 ಅಡಿ ಉದ್ದ ಒಂದು 15 ಅಡಿ ಅಗಲ ಇದೆ ಇದೊಂದು ಅದು ಮೇವು ತುಂಬಕ್ಕೆ ಅಂತ ಅದೊಂದು 55 ಅಡಿ ಉದ್ದ ಒಂದು 15 ಅಡಿ ಅಗಲ ಇದೆ ಆ ಸೈಲೇಜಿಂದು ಅದು ಒಂದು 22 ಅಡಿ ಏನೇನು ಅಗಲ ಇದೆ ಹಿಂಗೆ ಒಂದು 50 ಅಡಿ ಉದ್ದ ಇದೆ ಇಷ್ಟಿಂದ ಸೈಲೇಜ್ ಗುಂಡಿ ಎಲ್ಲ ಮಾಡ್ಕೊಂಡು ಅವ್ರ ಪ್ರಕಾರನೇ ಸೈಲೇಜ್ ಗುಂಡಿ ತೆಗ್ಸಿ ಅವ್ರ ಮಾಹಿತಿ ಪ್ರಕಾರನೇ ಮೇವು ಮಾಡ್ಕೊಂಡು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ 8 ದಿವಸ 40 ದಿವಸನೋ 50 ದಿವಸ ಅದನ್ನು ಮಾಗಿಸಿ ಗುಂಡಿ ಒಳಗೆ ಅದನ್ನು ದನಗಳಿಗೆ ಆಮೇಲೆ ಈಚೆ ಒಳಗೆ ಆಂಧ್ರ ಬ್ಯಾಂಕ್ ಒಂದು ಸ್ವಲ್ಪ ಸಪೋರ್ಟ್ ತಗೊಂಡು ಒಂದು ಸ್ವಲ್ಪ ಒಂದು 7-8 ಹಸುಗಳು ತಗೊಂಬಂದು ಹೊರಗಡೆಯಿಂದ ತಗೊಂಬಂದು ಮಾಡ್ಕೊಂಡು ಅಕ್ಷಯಕಲ್ಪದವರ ಪರವಾಗಿ ಅವ್ರ ಮಾಹಿತಿ ಏನು ಕೊಡ್ತಾರೆ ಇದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕು ಅಂತ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇವಾಗ ಒಂದು ಹೆಚ್ಚು ಕಮ್ಮಿ ಒಂದು 150 ಲೀಟ್ರ್ ಹಾಲಾಗ್ತಾಯಿದೆ ಇವಾಗ ಒಂದು ದಿನಕ್ಕೆ ಸ್ವಲ್ಪ ಕೆಲವು ಟೈಮಲ್ಲಿ ಜಾಸ್ತಿ ಆಗುತ್ತೆ ಕೆಲವು ಟೈಮಲ್ಲಿ ಕಡಿಮೆ ಆಗುತ್ತೆ ಆದರೆ ನಾವೆಲ್ಲ ಸ್ವಂತ ಮಾಡ್ತಾಯಿದ್ವಿ ನಮಗೆ 3 ಜನ ಗಂಡು ಮಕ್ಕಳು 3 ಜನ ಸೊಸೆಯರು 3 ಜನ ಮೊಮ್ಮಕ್ಕಳು ನಮಗೆ ನಾವೇ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಮಾಡ್ತಾಯಿದ್ವಿ ಜಮೀನಿನ ಮಾತ್ರ ಕಟಾವು ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಲೇಬರ್ ಆಗ್ಬೋದು ಗುತ್ತಿಗೆ ಕೊಡ್ಬೋದು ಅದನ್ನೆಲ್ಲ ಕೂಲಿ ಮುಖೇನ ತರಿಸಿ ಹಾಕ್ಕೆತೀವಿ ಒಂದು 20 ಟ್ಯಾಕ್ಟ್ರ್ ಉದ್ಲಾಗುತ್ತೆ ನಮಗೆ ಈಗ ಇದನ್ನು ಹಸಿಮೇವೆಲ್ಲ ನಮ್ಮ ಸ್ವಂತ ಜಮೀನಲ್ಲಿ ಬೆಳ್ಕೊಂತಿದ್ವಿ ಒಂದು 3 ಎಕರೆ ಭಾಗ ಆಯಿತು ಒಂದು 9 ಎಕರೆ ಕುಸ್ಕಿ ಇಷ್ಟು ಜಮೀನಿದೆ ನಮಗೆ ಅದರಲ್ಲೇ ಅಭಿವೃದ್ಧಿ ಮಾಡ್ಕೊಂಡು ನಾವು ಸ್ವಂತ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಒಂದೆರಡು 4 ಶೆಡ್ನಿಂದ ಒಂದೊಂದು ಶೆಡ್ಡಿಗೆ 1-1.5 ಲಕ್ಷ ಬಿದ್ದಿದ್ದಾವೆ ನೀವು ಹಸುಗಳೆಲ್ಲ ಇಲ್ಲಿಂದ ತೊಗೊಂಬಂದಿದ್ದೀರಿ ಹಸುಗಳೆಲ್ಲ ಸಾಮಾನ್ಯವಾಗಿ ಇದರಲ್ಲಿ 1/4 ಭಾಗ ಮನೆ ಸ್ವಂತವು ನಮ್ಮ ಮನೆಯ ಹಿಂಗೆ ಪರಿಚಯ ಹಸ್ರ ಅಲ್ಲೊಂದು ಇಲ್ಲೊಂದು ತಗೊಂಬರ್ತೀವಿ ಪರಿಚಯ ಹಸ್ರ ಎಲ್ಲಿ ಚೆನ್ನಾಗಿ ಕಾಣ್ತವೆ ಲೋಕಲಲ್ಲಿ ಎಲ್ಲಿ ಮೇಯಿಸಿರ್ತಾರೆ ಸ್ವಲ್ಪ ನಮ್ಮನ್ನ ಹೊಂದ್ಕೋಬೋದು ಅಂತ ಎಲ್ಲಿ ಕಾಣಿಸುತ್ತೆ ಅಂಥವ ಇಲ್ಲೇ ಹುಡುಕೊಂಡು ಹಳ್ಳಿಗಳಿಗೆ ತಗೊಂಬಂದಿದ್ದೀವಿ HF ಮಾಮೂಲಿ ಅದ್ರ ಜೊತೆ ಬೆಳೆದಿರೋದು ಒಂದು ಗೀರ್ ಇದೆ ಒಂದು ಇವು ಇದಾವೆ ಮಾಮೂಲಿ ಇವೇ ಜಾಸ್ತಿ HFಏ ಜಾಸ್ತಿ ನಮಗೆ ನಾಟಿ ಹಸುಗಳು ಒಂದೆರಡು ಇದ್ದಾವೆ ಒಂದು ಟೈಮ್ಗೆ 10, 12, 15 ವರೆಗೂ ಕರೆದಿದ್ದೀವಿ ನಾವು 15 ರಿಂದ 5 ಇರ್ಬೋದು ಒಂದು 5ಕ್ಕೆ ಬಂದು ನಿಂತ್ಕೋಬೋದು ಸರಾಸರಿ ಒಂದೀಗ 10 ಹಸುಗಳು 12 ಹಸುಗಳು ಕೊಡ್ತವೆ ಅಂದರೆ ಒಂದು 5 ಕೊಡ್ಬೋದು ಒಂದು 10 ಕೊಡ್ಬೋದು ಒಂದು 15 ಕೊಡ್ಬೋದು ಒಟ್ಟಿಗೆ ಎಲ್ಲ ಟ್ಯಾಲಿ ಮಾಡಿದ್ರೆ ಒಂದು 150 ಲೀಟ್ರು ಒಂದು ದಿನಕ್ಕೆ ಈಗ ಫಸ್ಟ್ ಟೈಮ್ ಕರು ಹಾಕಿದಂಥ ಹಸು ಎಷ್ಟು ಹಾಲು ಕೊಡುತ್ತೆ ಫಸ್ಟ್ ಟೈಮ್ ಒಳ್ಳೆಯ ತಳಿ ನಮ್ಮೆಲ್ಲ 10-10 ಲೀಟ್ರ್ ಕೊಡ್ತವೆ 8 ಕಡಿಮೆ ಅಂದರೆ 8 ಲೀಟ್ರು 10 ಲೀಟ್ರ್ ಕೊಡ್ತವೆ ಹಳೆ ಹಸು ಯಾವುದಿದೆ ಹಳೆ ಹಸು ಒಂದು 2 ಇದೆ ಅಷ್ಟೇ 2 ಇದಾವೆ ಅಂತ ನಾವು ಹಳೆವೆಲ್ಲ ಕೊಟ್ಬಿಡ್ತೀವಿ ಚೇಂಜ್ ಮಾಡ್ಕೋತಾ ಇರ್ತೀವಿ ಈಗ ನಿಮ್ಮ ಹತ್ರ ಬಂದು ಎಷ್ಟು ಕರು ಹಾಕಿದೆ ಅದು ನಮ್ಮ ಹತ್ರ ಬಂದು 5, 6, 8 ತನಕ ಹಾಕಿದೆ ಒಂದೊಂದು ಅವೆಲ್ಲ ಚೇಂಜ್ ಮಾಡಿದ್ವಿ ಬಿಡ್ರಿ ಎಲ್ಲ ಚೇಂಜ್ ಮಾಡ್ಕೊಂಡು ಈಗ ಸ್ವಂತ ಮನೆ ಕರುಗಳೇ ಬಿಡ್ಸ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲೇ ಜಾಸ್ತಿ ಮನೆಯೇ ಜಾಸ್ತಿ ಇವಕ್ಕೆಲ್ಲ ಯಾವುದೇ ರೀತಿ ಅಂದ್ರೆ ರೋಗಗಳು ಆ ಥರ ಏನಾದ್ರು ಬಂದಿದ್ದಾವ ರೋಗಗಳು ಕಾಯಿ ಬಾಯಿ ಜ್ವರ ಮಾಮೂಲಿ ಇವೆಲ್ಲ ಹಾಕ್ತವೆ ಶಲೆ ಅಂಥದ್ದು ಇಂಥದ್ದು ಸಣ್ಣ ಪುಟ್ಟ ಕಾಯಿಲೆ ಬರ್ತವೆ ಆದರೆ ಅಕ್ಷಯಕಲ್ಪದವರು ಸಪೋರ್ಟ್ ಮಾಡ್ತಾರೆ ಡಾಕ್ಟ್ರ್ ಕಳಿಸ್ತಾರೆ ಎಲ್ಲಕ್ಕಿಂತ ಮೇಯ್ನು ಅಂದರೆ ನಮ್ಮ ಬಾಣವಾರದ ಷಡಾಕ್ಷರಿ ಡಾಕ್ಟ್ರು ಗೌರ್ಮೆಂಟ್ ಡಾಕ್ಟ್ರು ನಮ್ಮ ಷಡಾಕ್ಷರಿ ಅವರು ತುಂಬ ನಮಗೆ ಹೆಲ್ಪ್ ಮಾಡ್ತಾರೆ ಯಾವಾಗಲೇ ಕರೀಲಿ ಎಷ್ಟೊತ್ತಿನಾಗಲೇ ಕರೀಲಿ ಫೋನ್ ಮಾಡಿದ್ರೆ ಬಂದು ನಮಗೆ ಅವರು ಸಹಕಾರ ಕೊಡ್ತಾರೆ ಬಾಣವಾರದ ಸರ್ಜನ್ ಡಾಕ್ಟ್ರು ಕೆತ್ತಲೆ ಬಾವು ಅವಕ್ಕೆಲ್ಲ ಬಾಣವಾರ ಡಾಕ್ಟ್ರು ಎಮರ್ಜೆನ್ಸಿ ಆದಾಗ ಅವ್ರು ಅಲ್ಲಿಂದ ಕಳಿಸೋದು ಲೇಟ್ ಆಗುತ್ತಲ್ಲ ಹಂಗಾಗಿ ನಾವು ಇಲ್ಲಿ ಸ್ಥಳೀಯರನ್ನೇ ಇಟ್ಕೊಂಡಿದ್ದೀವಿ ಅವ್ರು ಬಂದು ನಮಗೆ ಮಾಹಿತಿ ಕೊಟ್ಟು ಇಂಜೆಕ್ಷನ್ಗೆ ಇಂಜೆಕ್ಷನ್ ಕೊಟ್ಟು ನೋಡ್ಕೊಳಕ್ಕೆ ಇಂಪಾರ್ಟೆಂಟ್ ನೋಡ್ಕೊಳೋದೇ ಮೇಯ್ನ್ ಕೆತ್ತಲೆ ಬಾವು ಅವೆಲ್ಲ ಶುದ್ಧಿ ಇರಬೇಕು
ಸ್ವಚ್ಛತೆ ಇರಬೇಕು, ಅದೇ ಮೇನ್. ಕ್ಲೀನ್ ಇದ್ದರೆ ಯಾವುದು ಸ್ವಲ್ಪ ಅಟ್ಯಾಕ್ ಆಗಲ್ಲ, ಗೊಚ್ಚೆ ಗಲೀಜು ಅದು ಇದು ಆದರೆ ಕೆತ್ತಲೆ ಬಾವು ಸ್ಟಾರ್ಟ್ ಆಗ್ತದೆ. ಹಾಲು ಕರ್ಕೊಂಬಿಟ್ಟು ಹೊರಗೆ ಬಿಡ್ತೀವಿ, ಅವಾಗ ಮತ್ತೆ 10 ಗಂಟೆ 11 ಗಂಟೆ ಹೊತ್ತಿಗೆ ಮೇವೆಲ್ಲ ಹಾಕ್ಬಿಟ್ಟು ಎಲ್ಲ ಶೆಡ್ಡೆಲ್ಲ ಕ್ಲೀನ್ ಮಾಡಿ ಮತ್ತೆ ಮೇವಾಕಿ ಬೆಳಕು ಗಾಳಿ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ ಎಲ್ಲ ಕಡೆಗೂ. ಎಲ್ಲರೂ ಓಡಾಡ್ಕೊಂಡು ಮೆಲ್ಕಾಕಿ ಮಲ್ಕೆತವೆ. ಆಮೇಲೆ 11 ಗಂಟೆ ಮೇವು ಹಾಕ್ತೀವಿ, ಈಗ ಮೇಯ್ಕೊಂಡಿರ್ತವೆ. 11 ಗಂಟೆಯಿಂದ ಮತ್ತೆ ಮಧ್ಯಾಹ್ನ 1 ಗಂಟೆ 1 1/2 ಹೊತ್ತಿಗೆ ಮೇವೆಲ್ಲ ಸ್ವಲ್ಪ ಬಿಸಿಲು ಅವಾಗ ಕಮ್ಮಿ ಆದ ಕೂಡಲೇ ಮತ್ತೆ ಬಿಡ್ತೀವಿ. ಮತ್ತೆ 4:00 ವರೆಗೆ ಎಲ್ಲ ಮತ್ತಿರ್ಗ ಮೇವು ಹಾಕಿ ಮತ್ತು ಒಳಗಡೆ ಕರೆದು 1 ಗಂಟೆ 1.5 ಗಂಟೆ ಮೇಯಿಸಿ ಹಾಲು ಕರ್ಕೊತೀವಿ. ಮತ್ತು ಹಾಲು ಕರ್ಕೊಂಡಾದ್ಮೇಲೆ ಬಿಟ್ಬಿಡ್ತೀವಿ ಹೊರಗೆ. ಅವ್ರು ಆದ್ರೆಲ್ಲ ಇಲ್ಲಾರ್ತಿ ಇಲ್ಲಿ ಎಲ್ಲ ಎಷ್ಟೆಷ್ಟು ಇದ್ದೆಲ್ಲ ತಿನ್ಕೊಂಡು ಎಲ್ಬೇಕಲ್ಲಿ ಮಲ್ಕೆತವೆ. ಕೈ ತಿಂಡಿ ಏನೇನು ಕೊಡ್ತೀರಾ? ಕೈ ತಿಂಡಿ ಇನ್ನೇನಿಲ್ಲ, ಮಾಮೂಲಿ ಇದು ಒಲ್ ಜೋಳದಿಟ್ಟು ರವೆ ಬೂಸ ಇದೆ ಕಡಲೆಕಾಯಿ ಹಿಂಡಿ ಇವಿಷ್ಟೇ ಕೊಡೋದು. ನಮ್ದು ಆರ್ಗ್ಯಾನಿಕ್ ಆಗಿದ್ರಿಂದ ಬೇರೆ ಥರದ ಯಾವುದು ಗುಳಿಗೆ ಬೂಸ ಅದು ಇದು ಕೆಮಿಕಲ್ ಇರೋ ಇರ್ತದ್ದು ಯಾವುದು ನಾವು ಉಪಯೋಗಿಸೋಂಗಿಲ್ಲ. ಅದು ನಾವು ಹಾಕೋದು ನಮ್ದು ಆರ್ಗ್ಯಾನಿಕ್ ಅಂತೇಳಿ ಅಕ್ಷಯಕಲ್ಪದವರು ಸರ್ಟಿಫಿಕೇಟ್ ಮಾಡಿದ್ದಾರೆ. ಅದರಿಂದ ಅದೇ ಪ್ರಕಾರನೇ ಅವ್ರು ಹೇಳಿದ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀವಿ. ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿದ್ದೀರಾ? ನೀರುಗಳ ಅಲ್ಲಲ್ಲೇ ಇದಿಟ್ಟಿದ್ದೀವಿ ನೋಡಿರಿ. ಫಸ್ಟು ಸಿಮೆಂಟ್ ತೊಟ್ಟಿ ಇಟ್ಟದ್ದು, ಅವಾಗ ಸ್ವಲ್ಪ ಪಾಚಿ ಬೆಳೆಯೋದು ಅದು ಇದು ಸ್ಟಾರ್ಟ್ ಆಯಿತು. ಆಗ ಬಿಟ್ಟು ಪ್ಲಾಸ್ಟಿಕ್ಕಿಂದ ಟಬ್ ಮಾಡಿದ್ವಿ, ಟಬ್ ಅಲ್ಲಲ್ಲಲ್ಲೇ ಒಂದು ಸ್ಟ್ಯಾಂಡ್ ಮಾಡಿ ಇಟ್ಟಿದ್ವಿ. ಒಳಗಡೆ ಹೋಗ್ತವೆ ಅವೇ ಯಾವಾಗ ಬೇಕು ಎಲ್ಲೆಲ್ಲ ಬೇಕು ಕುಡಿತವೆ. ಬೇರೆದಕ್ಕೆ ಬಂದು ಮೇವು ತಿಂತ ಹೋಗಿ ಕುಡಿತವೆ, ಬಂದು ಮೇವು ತಿಂತ 1 ಗಂಟೆ ಮಾತ್ರ ಕಟ್ತೀವಿ ಅಷ್ಟೇ ಮೇವು ಹಾಕ್ತವೆ. ಬಾಕಿ ಅಂತ ಎಲ್ಲ ಅವೇ ಹೋಗ್ಬೇಕು ತಿನ್ನಬೇಕು ಬಂದು ನಿಂತಬೇಕು. ಹಾಲು ಕರಿಯೋವೆಲ್ಲ ದೊಡ್ಡ ಶೆಡ್ಗೆ ಹಾಕ್ಕತೀವಿ, ಮಿಕ್ಕವೆಲ್ಲ ಇಲ್ಲಿ ಯಾಕೆ ಇಲ್ಲಿ 1-15 ನಿಂತ್ಕೊಂತವೆ. ಇವೆಲ್ಲ ಇಲ್ಲಿ ಮೇವು ಹಾಕಿ ಅವಕ್ಕೆ ಹೆಂಗೆ ಹಾಕಿರ್ತೀವಿ ಇವಕ್ಕೂ ಅದೇ ಥರ ಹಾಕಿರ್ತೀವಿ. ಇಲ್ಲಿ ಬೆಳೆತವೆ ಮೇವು ತಿಂತವೆ ನೀರು ಕುಡಿತೀವಿ. ಅವಷ್ಟೇ ಮೇವು ತಿಂದ್ಕೊಳ್ಳೆ ಬಿಚ್ಚಿಬಿಟ್ಟು ಹೋಗಿ ನೀರು ಕುಡ್ಕೋತವೆ. ಅವೆಲ್ಲ ನಿಟ್ಕೊಂಡು ಕುಡಿಸೋದು ಮಾಡಿದೆ ಅಂತ ಪತ್ರೆ ಇಲ್ಲ. ಅವಕ್ಕೆ ಎಷ್ಟು ನೀರು ಕುಡಿಬೇಕು, ಅವಕ್ಕೆ ಏನು ಬೇಕಾಗುತ್ತೆ ಅದು ಕಟ್ಟಿಬಿಟ್ರೆ ಏನಾಗುತ್ತೆ, ಅವು ನಾವು ಕೇಳಿದಾಗಲೇ ಬಿಡಬೇಕು, ನಾವು ಬಿಟ್ಟಾಗಲೇ ಕುಡಿಬೇಕು. ಈಗ ಹಂಗಲ್ಲ, ಅವ್ರು ಸ್ವಂತ ಅವಕ್ಕೆ ಬೇಕಾಗಿದ್ದಾಗ ಹೋಗಿ ಕುಡಿತವೆ. ಅವರ ಒಂದು ಮನಸ ಇಚ್ಛೆಯಿಂದ ಮೇವು ತಿನ್ನೋದು ಕುಡಿಯೋದು ನೀರು ಕುಡಿಯೋದು ಎಲ್ಲ ಅವರ ಸ್ವಂತ ಇದರಿಂದ ಮಾಡಿ ಆಕ್ಟಿವಿಟಿ ಆಗಿರ್ತವೆ. ಹಂಗಾದರೆ ಈ ಕಟ್ಟಿರೋನೇ ಹಿಂಸೆ, ನೀರಿಗೆ ಬಿಡೋಂಗಿ ನಮಗೆ ಗೊತ್ತಾಗುತ್ತಾ ಬಿಡೋಂಗಿರಲ್ಲ. ನಾವು ಬಿಟ್ಟಾಗಲೇ ಕುಡಿಬೇಕು, ಇಲ್ಲ ಆವಾಗ ಭಾರಿ ದಾಹ ಆಗಿ ಸಮೃದ್ಧಿ ಕೊಡ್ಬಿಟ್ಟು ಆರೋಗ್ಯ ಕೆಡ್ಬೋದು, ಇನ್ನೊಂದು ಟ್ರಬಲ್ ಆಗ್ಬೋದು. ಹೆಚ್ಚಿಗೆ ಎತ್ತಿ ಒಂದೊಂದು ದಿವಸ ಹೆಚ್ಚಿಗೆ ಕುಡಿಯೋದು ಕಮ್ಮಿ ಆ ಥರ ಆಗ್ತದೆ. ಇದು ಹಂಗೆಲ್ಲ ಬಿಟ್ಬಿಟ್ರೆ ಅವು ಬೇಕಾದಷ್ಟು ಕುಡಿತಿರ್ತವೆ, ಬಂದು ಮೇವು ತಿರ್ತವೆ ಕುಡಿತವೆ, ಬೇಡವ ಎಲ್ಲರೂ ಒಂದು ಕಡೆ ಮಲ್ಕೆತವೆ ಮರದೇಳಗೆ. ಆ ಥರ ಇದರಿಂದ ಯಾವ ತೊಂದರೆ ಇಲ್ಲ. ನೀರು ಕುಡಿಸೋದು, ಕಟ್ಟೋದು, ಎಳ್ಕೊಂಡು ಹೋಗೋದು, ಬಿಚ್ಚೋದು, ಮಾಡೋದು ಆ ಥರದ್ದೇನು ತೊಂದರೆ ಇಲ್ಲ. ನೀವು ಮ್ಯಾಟು ಆ ಥರ ಏನಾದ್ರು ಹಾಕ್ಸಿದ್ರೆ? ಮ್ಯಾಟ್ ಗೀಟೆಲ್ಲ ಹಾಕಿಲ್ಲ ನಾವು. ಮ್ಯಾಟ್ ಹಾಕಿದ್ರೆ ಜಾರ್ತವೆ, ಅಡಿಲೆಲ್ಲ ಹುಳ ಬತ್ತೆ ಮ್ಯಾಟ್ ಅಡಿಲಿ, ಅದು ಕ್ಲೀನ್ ಮಾಡೋದು ಕಷ್ಟ. ನಮಗೆ ಇದು ಒಟ್ಟಿಗೆ ಮಾಮೂಲಿಂದ ಹೊಂದ್ಕೊಂಡವೆ ಕಲ್ಲಿಗೆ. ನಮಗೆ ಇದೇ ಕಲ್ಲೆಲ್ಲ ಇವಾಗಿಂದ ಮನೆಗೆ 1-6 ತಿಂಗಳಲ್ಲಿ ಹಾಕ್ಸಿದ್ವಿ. ಇದೇ ನಮಗೆ ಚೆನ್ನಾಗಿತ್ತು, ಕ್ಲೀನ್ ಮಾಡೋಕೆ ಚೆನ್ನಾಗಿರುತ್ತೆ. ಕ್ಲೀನ್ ಮಾಡೋಕ್ಕೆಲ್ಲ ಪ್ರೆಷರ್ ಮಿಷನ್ನು, ಮೇವು ಕಟ್ ಮಾಡೋಕ್ಕೆ ಚಾಪ್ ಕಟ್ರು, ಹಾಲು ಕರಿಯೋಕ್ಕೆ ಮಿಷನ್ನು, ಇದಕ್ಕೆಲ್ಲ ಏನು ಬೇಕೆಲ್ಲ ವ್ಯವಸ್ಥೆ ಮಾಡಿ ಕರೆಂಟು ನಿರಂತರ ಮಾಡ್ಕೊಂಡಿದ್ವಿ. ಅದಕ್ಕೆ ಏನು ಬೇಕೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ. ಸರ್, ಡೈರಿ ಕಡೆಯಿಂದ ಹಾಲು ಅವರೇ ಬಂದು ತಗೊಂಡೋಗ್ತಾರೆ? ನೀವೇ ಅವರೇ ಬಂದು ತಗೊಂಡೋಗ್ತಾರೆ, ಬೆಳಿಗ್ಗೆ ಸಂಜೆ ಅವರೇ ಬಂದು ತಗೊಂಡೋಗ್ತಾರೆ. ದಿನ ಹಾಕಿದ ಕೂಡಲೇ ನಮಗೆ ಎಷ್ಟು ಲೀಟ್ರು ಎಷ್ಟು ಲೀಟ್ರ್ ಹಾಲಾಯ್ತೆ, ಎಷ್ಟು ದುಡ್ಡಾಯ್ತೆ ಅಂತ ನಮಗೆ ಮೆಸೇಜ್ ಕಳಿಸ್ತಾರೆ. 33 ರೂಪಾಯಿ ರೇಟ್ ಸಿಗ್ತಾಯಿದೆ ನಮಗೆ. 31 ಸಿಗ್ಬೋದು, 32 ಸಿಗ್ಬೋದು, 33 ಸಿಗ್ಬೋದು. ನಮಗೆ ಅವತ್ತಿಂದ ಅವತ್ತೇ ಮೆಸೇಜ್ ಕಳಿಸ್ತಾರೆ. ನಮಗೆ ಅವಶ್ಯಕತೆ ಇದ್ದಾಗ ಆಂಧ್ರ ಬ್ಯಾಂಕಿಗೆ ನಮ್ಮ ಅಕೌಂಟಿಗೆ ಹಾಕಿರ್ತಾರೆ, ನಾವು ಆಂಧ್ರ ಬ್ಯಾಂಕಲ್ಲಿ ಹೋಗಿ ಬಿಡಿ ನಮಗೆ ಅವಶ್ಯಕತೆ ಇದ್ದಾಗ ಹೋಗಿ ಬಿಡಿಸ್ಕೋತೀವಿ. ಫ್ಲ್ಯಾಟು ಡಿಗ್ರಿ ಎಲ್ಲ ಚೆಕ್ ಮಾಡ್ತಾರೆ? ನಿಮ್ಮೆಲ್ಲ ಮಾಡ್ತಾರೆ, ಫ್ಲ್ಯಾಟು ಡಿಗ್ರಿ ಎಲ್ಲ ಚೆಕ್ ಮಾಡಿ ಬರಲಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ, ನಿಮ್ಮ ಹಾಲು ಯಾಕೋ ಕ್ವಾಂಟಿಟಿ ಕಡಿಮೆ ಆಗಿದೆ ನೋಡಿ ಕೇಳ್ರಿ ಈ ಥರ ಮಾಡಿರಿ ಅಂತ ಅವರೇ ಮಾಹಿತಿ ಕೊಡ್ತಾರೆ. ಅವಾಗೇನು ಅಂತ ಏನು ನಮ್ಮದೇನು ಅಷ್ಟೊಂದೇನು ಯಾವಾಗಲೂ ಆ ಥರ ಯಾವುದು ಫೇಲ್ ಆಗಿಲ್ಲ. ನಮ್ಮದು ಡಿಗ್ರಿ ಬಗ್ಗೆ ಫ್ಲ್ಯಾಟ್ ಬಗ್ಗೆ ನಮ್ದು ಫೇಲ್ ಆಗೇ ಇಲ್ಲ. ಶೆಡ್ಡಿಗೆ ವಿಸಿಟ್ ಮಾಡ್ತಾ ಇರ್ತಾರೆ? ಅವರು ಮಾಡ್ತಾ ಇರ್ತಾರೆ 2 ದಿವಸಕ್ಕೆ ಡೈಲಿ ಮಾಡೋ ಮಾಡ್ತಾರೆ. ಬೆಳಗ್ಗೆ ಸಂಜೆ ಅವರು ಸೂಪರ್ ಬಿಟ್ಕೊಂಡಿರ್ತಾರೆ, ಬಂದು ನೋಡ್ತಾರೆ. ಒಲ್ಲಾದ್ರೆ ಇವತ್ತೊಂದು ಕಡೆ ಹೋದರೆ ನಾಳೆ ದಿನ ಬಿಟ್ಟು ದಿನ ಅಂತೂ ಪಕ್ಕ ಬರ್ತಾರೆ, ಅವ್ರ ಸೂಪರ್ವೈಸರು ಪಕ್ಕ ಬರ್ತಾರೆ. ಬಂದು ನಮ್ದು ಏನಾಗಿದೆ, ಇಲ್ಲಿ ಏನು ಸರಿ ಇಲ್ಲ, ಏನು ಸರಿಯಾಗಿದೆ, ಸರಿ ಇಲ್ಲದೆ ಇದ್ದರೆ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಇದ್ರೆ ನೋಡ್ಕೊಂತಾರೆ, ಅವರು ಅದೇನು ಬರ್ಕೋತಾರೆ, ಎಲ್ಲ ಡಾಟಾ ಬರ್ಕೋತಾರೆ, ಹೋಗ್ತಾರೆ. ಹಸಿರು ಮೇವು ಸೈಲೇಜ್ ಬಿಟ್ಟು ಬೇರೆ ಏನು ಕೊಡ್ತಿದ್ದೀರಾ? ಒಣಲ್ ರಾಗಿ ಹುಲ್ಲು, ಹಸಿರು ಮೇವು, ಅದೇ ಸೊಪ್ಪೆ ಆಗಿರ್ಬೋದು, ಅಲ್ಜಾಳು ಸೊಪ್ಪೆ ಇರ್ಬೋದು, ಹಸಿ ಮೇವು, ಮಲ್ಟಿಕಟ್ ಜೋಳ, ಹಸಿ ರಾಗಿ ಹುಲ್ಲು ಇದನ್ನು ಕೊಡ್ತೀವಿ. ನಮ್ಮ ಜಮೀನಲ್ಲೇ ಬೆಳೆದದ್ದು ಕೊಡ್ತೀವಿ ಹಸಿದ. ನೀವು ಪಡ್ಡೆಕರುಗಳನ್ನೆಲ್ಲ ಯಾವ ರೀತಿ ನೋಡ್ಕೊತೀರಾ? ಪಡ್ಡೆಕರುಗಳೆಲ್ಲ ಹಾಲು ಫಸ್ಟಿನಿಂದ 3 ತಿಂಗಳಾಗೋವರೆಗೂ 3 ಲೀಟ್ರ್ ಹಾಲು ಕುಡಿಸ್ತೀವಿ.
ಮಿನರಲ್ ಮಿಕ್ಸರು ಜಂತುಳಿ ಮಾತ್ರೆ ಇವೆಲ್ಲ ಅವ್ರಿಗೆ ಹೇಳ್ತಾರೆ ಅವ್ರ ಪ್ರಕಾರ ಜಂತುಳಿ ಮಾತ್ರೆ ಹಾಕ್ತೀವಿ ಮಿನರಲ್ ಮಿಕ್ಸರ್ ಹಾಕ್ತೀವಿ ಮೇವು ಸೈಲೇಜ್ ಹಾಕ್ತೀವಿ ಹೊಸ ಹುಲ್ಲು ಹಾಕ್ತೀವಿ ಆಮೇಲೆ 3 ತಿಂಗಳು ಆದಮೇಲೆ ಹಾಲು ಕಡಿಮೆ ಮಾಡ್ಕೊತೀವಿ ಈ ಆಮೇಲೆ ಸ್ವಲ್ಪ ಬೂಸಾಗಿ ಸಹ ಕೊಡ್ತೀವಿ ಈಗ ಮೊದಲನೇ ದಿವಸ ಗೀ ಬಾಲ್ ಕೊಡಿಸಿದ್ರೆ ಒಳ್ಳೇದು ಅಂತಾರೆ ನೀವು ಯಾವ ರೀತಿ ಮಾಡ್ತೀವಿ ಒಳ್ಳೇದು ನಾವು ಮೊದಲನೇ ದಿವಸದಿಂದ 5-6 ದಿವಸ ಆಗೋವರೆಗೂ ನಾವು ಅವ್ರು ಕುಡಿಯೋವಷ್ಟು ಗೀ ಬಾಲ್ ನಾವು ಕರೆಯೋದೇ ಇಲ್ಲ ಅವೇ ಉಂಡ್ಕೊಂಡ್ಬಿಡ್ತವೆ ಕ್ಲೀನಾಗಿ ಕೆತ್ತಲಿಗೆ ಬಿಡ್ತೀವಿ ಆಮೇಲೆ 5-6 ದಿವಸ ಆದಮೇಲೆ ತಪ್ಪಿಸ್ಬಿಟ್ಟು ಇದ್ರ ಬಾಟ್ಲಲ್ಲಿ ಕುಡಿಸ್ತೀವಿ ನೀವು ಹಾಲು ಕೈಯಲ್ಲೇ ಕರೆಯೋದೇ ಸರ್ ಮಿಷಿನಲ್ಲಿ ಕರಿತೀವಿ ಅವ್ರ ಕೈಯಲ್ಲಿ ಕರೆದ್ರೆ ಹಾಲನ್ನು ಓಕೆ ಮಾಡಲ್ಲ ಹಂಗಾಗಿ ನಾವು ಮಿಷಿನಲ್ಲೇ ಕರೆಯೋದು ಓಕೆ ಮಾಡಲ್ಲ ಅದನ್ನೆಲ್ಲ ಸ್ವಚ್ಛವಾಗಿ ಕೆತ್ತಲು ತೊಳೆದು ಬಟ್ಟೆಯಲ್ಲಿ ಒರೆಸಿ ಅದಕ್ಕೆ ಇದು ಇವು ಕೊಟ್ಟಿದ್ದಾರೆ ಕೆತ್ತಲಿಗೆ ತೊಳೆಯೋಕ್ಕೆ ಮಾಡೋಕ್ಕೆಲ್ಲ ಎಲ್ಲ ಕೊಟ್ಟಿದ್ದಾರೆ ಹಾಲ್ಕರೆ ಮಿಷನ್ ಎಲ್ಲ ಅವರೇ ಕೊಡಿಸಿದ್ದ ನಾವೇ ನಾವು ಅವರೇ ಕೊಡಿಸಿದ್ದು ನಮ್ಮದೇ ಎಲ್ಲ ಬಂಡವಾಳ ನಮ್ಮದೆಲ್ಲ ಪೂರ್ತಿ ನಮ್ಮದೇ ಓನ್ ಬಂಡವಾಳ ಯಾವುದು ಬೇರೆ ಏನು ಹೆಲ್ಪ್ಫುಲ್ ಆಂಧ್ರ ಬ್ಯಾಂಕು ಅಂತ ಸಾಲ ಅಟ್ಬಿಟ್ಟು ಇದನ್ನೆಲ್ಲ ಸ್ವಂತ ನಾವೇ ಮಾಡ್ಕೊತೀವಿ ಹಾಲ್ಕರೆ ಮಿಷನ್ ಎಲ್ಲ ಹೆಂಗಿದೆ ಅದು ಎಷ್ಟು ವರ್ಷ ಯೂಸ್ ಮಾಡ್ತೀರಾ ನಾವು ಮಾಡಲ್ಲ ಈಗ ಒಂದು 6-8 ಆಗಿರ್ಬೋದು 6 ವರ್ಷ ಅಂತೂ ಆಗಿದೆ ಸಣ್ಣ ಪುಟ್ಟ ಮೈನರ್ ರಿಪೇರಿ ಬರ್ತವೆ ಅವೆಲ್ಲ ಮಾಡಿಸ್ಕೊತೀವಿ ಅವರಿಗೆ ಹೇಳಿರಿ ಕಳಿಸ್ತಾರೆ ಇಂಥ ಕಡೆ ಅಂತ ಇಲ್ಲ ನಮಗೆ ಪರಿಚಯ ಇದ್ದ ಕಡೆಗೆ ನಾವು ಮಾಡ್ಕೊತೀವಿ ನಮಗೆ ಸ್ವಲ್ಪ ಅನುಭವ ಇರೋದ್ರಿಂದ ನಾವೇ ತೊಗೊಂಡೋಗತ್ಲಾಗಿ ಅವರು ಅವ್ರಿಗೇಳಿ ಬರೋದು ಲೇಟ್ ಆಗೋದ್ರಿಂದ ನಾವು ಅತ್ಲಾಗಿ ಕಡೋರು ಎಲ್ಲರೂ ಹೋಗಿ ಎಲ್ಲಿ ಮೆಕ್ಯಾನಿಕ್ ಇದ್ದಾರೆ ಅಂತ ಮಾಡಿಸ್ಕೊತೀವಿ ಸರ್ ಗೊಬ್ಬರ ಎಲ್ಲ ಸೇಲ್ ಮಾಡ್ತೀರಾ ನೀವು ಸೇಲ್ ಮಾಡಲ್ಲ ನಾವೇ ಜಮೀನು ನಮ್ಮದೇ ಜಮೀನಿದೆ ಒಂದು 15 ಎಕರೆ ಜಮೀನು ತೋಟ ಎಲ್ಲ ಇರೋದ್ರಿಂದ ನಾವೇ ಇದುವರೆಗೂ ನಾವೇ ಹಾಕ್ತಿದ್ದೀವಿ ಇನ್ನೂ ಸದ್ಯಕ್ಕೆ ಸೇಲ್ ಮಾಡ್ತಲ್ಲಿಲ್ಲ ನಾವು ಯಾಕೆಂದರೆ ಇವರು ಸೀಮೆ ಗೊಬ್ಬರ ಹಾಕೋಂಗಿಲ್ವಲ್ಲ ಆರ್ಗ್ಯಾನಿಕ್ ಅಂದಮೇಲೆ ಸೀಮೆ ಗೊಬ್ಬರ ಜಾಸ್ತಿ ಹಾಕೋಂಗಿಲ್ಲ ಅಂದ್ರೆ ಹಾಕ್ತೀವಿ 1% ಸ್ವಲ್ಪ ಅಷ್ಟೇ ಅದು ನಾವೆಲ್ಲ ದನಿ ಗೊಬ್ಬರದಲ್ಲಿ ಬೆಳಿತೀವಿ ರಾಗಿ ಇದು ಮೆಕ್ಕೆಜೋಳ ಮಲ್ಟಿಕಟ್ ಸೊಪ್ಪೆ ಅಲಸಂದೆ ಇಂಥದ್ದು ಯಾವುದೇ ಇದ್ದರೂ ನಾವು ಸಗಣಿ ಗೊಬ್ಬರದಲ್ಲಿ ಬೆಳ್ಕೋತೀವಿ ಇಷ್ಟೆಲ್ಲ ಮೇಂಟೈನ್ ಮಾಡೋಕ್ಕೆ ಲೇಬರ್ ಇಟ್ಟಿದ್ದಾರೆ ಸರ್ ಲೇಬರ್ ಇಲ್ಲ ಲೇಬರ್ ಇದ್ದರೆ ಆಗೋದೇ ಇಲ್ಲ ಸರ್ ಲೇಬರ್ ಇದ್ದರೆ ಅದು ಸಕ್ಸಸ್ ಆಗೋದೇ ಇಲ್ಲ ಅವರೊಂದು ಅದೇ ಬೇರೆ ಟೈಪ್ ಬಿಡ್ರಿ ಅದು ಆದರೆ ಲೇಬರಿಂದ ಏನೂ ಪ್ರಾಫಿಟ್ ಆಗಲ್ಲ ಲಾಸ್ ಬರುತ್ತೆ ಏನು ಇದನ್ನು ದನ ಕಟ್ಕೊಂಡ ಮೇಲೆ ಸೋಕಿ ಮಾಡ್ಕೊಂಡು ತೊಗೊಂಡು ತಿರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತೀವಿ ಅಂದರೆ ಅದು ಪ್ರಾಫಿಟ್ ಆಗಲ್ಲ ಬರೋದ್ರೊಳಗೆ ಏನಾದ್ರು ಆಗ್ಬಿಟ್ಟು ಲಾಸ್ ಬರುತ್ತೆ ನಾವು ಸ್ವಂತ ನಮ್ಮ ಮನೇಲೇ ನಮ್ಮ 3 ಜನ ಮಕ್ಕಳು 2 ಮಕ್ಕಳು 2 ಸೊಸೆಯರು ನಾವೇನು ನಾವು ಸೇರ್ಕೊಂಡು ಮಾಡ್ಕೊಂಡು ಏನೋ ಲೇಬರ್ ಜೊತೆ ಮೇಪ ಕೊಯ್ಯೋಕೆ ಏನಕ್ಕಾದ್ರೂ ಒಂಚೂರು ಕರ್ಕೊಂತೀವಿ ಅಲ್ಪಿಗೆ ಅಷ್ಟೇ ಅಷ್ಟು ಬಿಟ್ಟರೆ ಲೇಬರ್ ಏನಿಲ್ಲ ಸ್ವಂತ ನಾವೇ ಸ್ವಂತ ಮಾಡ್ತೇವೆ ಸರ್ ಈ ಗಬ್ಬಾಗಿ ರಸ್ಕೊಳ್ಳ ನೀವು ಯಾವ ರೀತಿ ಸ್ಪೆಷಲಾಗಿ ಕೇರ್ ಮಾಡೋದು ಏನಾರು ಇದೆಯಾ ಇಲ್ಲ 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 ನಾವು ಸ್ಪೆಷಲಾಗಿ ಏನು ಮಾಡ್ತಾನೇ ಇಲ್ಲ ಅದೇ ಮೇ ನೋಡ್ಕೋತೀವಿ ಏನು ಏಟಾಕ್ಬಾರ್ದು ಅವಕ್ಕೆ ಸ್ವಲ್ಪ ಒಂದು ಗರ್ಭಿಣಿ ಇದು ಅಂತಂದಾಗ ಸ್ವಲ್ಪ ನೀಟಾಗಿ ಬೆಳಗ್ಗೆ ಸಾಯಂಕಾಲ ನೋಡ್ಕೋತೀವಿ ಎಲ್ಲ ಮಿಕ್ಸಲ್ಲೇ ಇದೆ ನಮ್ಮ ಇನ್ನು ಅವ್ರು ಬೇರೆ ಬೇರೆ ಸಪ್ರೇಟ್ ಮಾಡುವಂತ ಇದ್ದಾರೆ ನಾವಿನ್ನು ಮಾಡಿಲ್ಲ ಎಲ್ಲ ಹೊಂದ್ಕೊಂಡಿದ್ದಾವೆ ಎಲ್ಲ ಆರಾಮಾಗಿ ಅದರೊಳಗೆ ಇದ್ದಾವೆ ಒಂದು 4 ದಿವಸ ಮಾತ್ರ ಬೇರೆ ಕಟ್ತೀವಿ ಹಿಂಗೆ ಸಪ್ರೇಟ್ ಕಟ್ತೀವಿ ತುಂಬ ಆದಮೇಲೆ ಸಪ್ರೇಟ್ ಕಟ್ಬಿಡ್ತೀವಿ ಅವನ್ನು ಶೆಡ್ ಬೆಳಗ್ಗೆ ಜಾಸ್ತಿ ಬಿಡೋಲ್ಲ ನೀರು ಕುಡಿಯೋವರೆಗೂ ಬಿಡ್ತೀವಿ ಮೇವು ತಿನ್ಬೇಕಾದ್ರೆ ಸಪ್ರೇಟ್ ಕಟ್ಕೊಂಡು ಹಾಕ್ಯಂತೀವಿ ಕರು ಹಾಕಿದ ಮೇಲೆ ಒಂದು ವಾರ ಬಿಟ್ಟು ಮತ್ತೆ ಅದರೊಳಗೆ ಬಿಟ್ಬಿಡ್ತೀವಿ ಅದ್ರಿ ಕರು ಹಾಕೋ ಟೈಮಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಸಮಸ್ಯೆ ಏನಾಗಿಲ್ಲ ಯಾವಾಗಲೂ ತೀರಾ ಅಂಥ ಸಮಸ್ಯೆ ಇದ್ದಾಗ ಡಾಕ್ಟ್ರ್ ಕರೆಸ್ತೀವಿ ಅಷ್ಟೇ ಕಸ ಗಿಸ ಹಾಕಲಿಲ್ಲ ಹಂಗೆ ಅಂದರೆ ಕರೆಸ್ತೀವಿ ಇಲ್ಲ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಮೆಡಿಸಿನ್ಗಳು ಹೇಳಿರ್ತಾರೆ ಅವೆಲ್ಲ ಮಾಡ್ಕೋತೀವಿ ಯಾವ ತೊಂದರೆ ಆಗಿಲ್ಲ ಕರು ಹಾಕ್ಬೇಕಾದ್ರೆ ನಮಗೇನು ಮುಂಚೆ ಬಿಡಿ ಮುಂಚೆ ನಮಗೂ ಅನುಭವ ಇಲ್ಲ ಬೇರೆಯವ್ರದ್ದು ಈ ಥರ ನೋಡ್ಕೋಬೋದಾಯಿತು ಈಗ ನಮಗೇನು ನಮ್ಮೇ ಅನುಭವ ಇರೋದ್ರಿಂದ ಕರ ಹಾಕೋದೇ ಆಗಲಿ ಕಸದ ಹಾಕೋದಾಗಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಅದೇ ಈಗಿನ್ನೇನು ಕಾಲ್ಪಾಜಾರಕ್ಕೆ ಲಸಿಕೆ ಹಾಕ್ತಾರೆ ಅಕ್ಷಯಕಲ್ಪದಿಂದಲಾರು ಬಂದಾಗ್ತಾರೆ ನಾವಾರು ಹಾಕ್ಕೋಬೋದು ನಮಗೆ ಅವ್ರಿಗೆ ಫೋನ್ ಮಾಡಿದರೆ ಸ್ವಲ್ಪ ದೊಡ್ಡ ಸಮಸ್ಯೆ ಇದ್ರೆ ಫೋನ್ ಮಾಡಿದರೆ ಅವರಿಗೆ ಅವರಾರು ಡಾಕ್ಟ್ರ್ ಕಳಿಸ್ತಾರೆ ಇಲ್ಲಾಂದರೆ ನಮ್ಮ ಇಲ್ಲೇ ಬಾಣವಾರ ಹತ್ರ ಸಡಕ್ಸರಿ ಇಂಥ ಸರ್ಜನ್ ಡಾಕ್ಟ್ರ್ ಇದ್ದಾರೆ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಎಲ್ಲ ನೋಡ್ತಾರೆ ಸಮಯಕ್ಕೆ ಸರಿಯಾಗಿ ಬಂದು ಹೆಲ್ಪ್ ಮಾಡ್ತಾರೆ 2 ನಾಟಿ ಹಸು ಇದೆ ಅಂತ ಹೇಳಿದರೆ ಅದರ ಬಗ್ಗೆ ಹೇಳಿ ಸರ್ 2 ನಾಟಿ ಹಸು ವ್ಯವಸಾಯಕ್ಕೆ ಅಂತ ಇಟ್ಕೊಂಡಿದ್ವಿ ಬೇಸಾಯಕ್ಕೆ ಸಣ್ಣ ಪುಟ್ಟ ಅರ್ತೆ ಟ್ಯಾಕ್ಟ್ರ್ ಇದೆ ಬೇಸಾಯ ಕುಂಟೆ ನೇಗಿಲು ಇಂಥದಕ್ಕೆಲ್ಲ ಮಣ್ಣು ನೋಡ್ಕೊಳಕ್ಕೆಲ್ಲ ಟ್ಯಾಕ್ಟ್ರ್ ಇದೆ ಗೊಬ್ಬರ ಇರೋಕ್ಕೆಲ್ಲ ಟ್ಯಾಕ್ಟ್ರ್ ಇದೆ JCP ಬೇರೆ ಕಡೆಯಿಂದ ಬಾಡಿಗೆ ತಗೋತೀವಿ ಇವು ಬೇಸಾಯಕ್ಕೆ ಅಂದರೆ ಸಣ್ಣ ಪುಟ್ಟ ಅಂತರ್ ಬೇಸಾಯ ಬೀಜ ಬಿತ್ತನೆಗೆ ಅದಕ್ಕೆಲ್ಲ ಅಂತರ ಬೇಸಾಯಕ್ಕೆ ಏನು ಬೇಕೋ ಅದಕ್ಕೆಲ್ಲ 2 ನಾಟಿ ಹಸುಗಳು ಸಾಕೊಂಡಿವಿ ಅವು ಒಳ್ಳೊಳ್ಳೆ ಕರುಗಳಾಗ್ತವೆ ಸೆಮಾನ್ಸ್ ಮಾಡಿಸ್ತೀವಿ ಇವರೇ ಗೌರ್ಮೆಂಟ್ ಡಾಕ್ಟ್ರು ಬಂದು ಮಾಡಿಕೊಡ್ತಾರೆ ಅವ್ರ ಹತ್ರ ಕೊಡಿಸಿರ್ತೀವಿ ಒಳ್ಳೆ ಒಳ್ಳೊಳ್ಳೆ ಕರುಗಳಾಗ್ತವೆ
ಚೆನ್ನಾಗಿಟ್ಕೊಂಡಿದ್ವಿ, ಚೆನ್ನಾಗಿದ್ದಾರೆ. ಅವರಿಂದಲೂ ನಮಗೆ ಒಳ್ಳೆಯ ಆದಾಯ ಬರ್ತಾ ಇದೆ. ಎರಡು ಹಸಿನಿಂದಲೂ ಏನು ತೊಂದರೆ ಇಲ್ಲ. ಮನೆಗೆ ಯೂಸ್ ಮಾಡ್ತೀವಿ, ಉಳಿದಿದ್ದನ್ನು ಇದಕ್ಕೆ ಹಾಕ್ತೀವಿ, ಮನೆಗೆ ಮಿಕ್ಕದ್ದನ್ನು ಇದಕ್ಕೆ ಹಾಕ್ತೀವಿ. ನಾಲ್ಕು ಬೆಳಗ್ಗೆ ಒಂದು ಎರಡು ನಾಲ್ಕು ಲೀಟ್ರ್ ಕೊಡ್ತವೆ, ಸಂಜೆನೂ ಅಷ್ಟೇ ಕೊಡ್ತವೆ. ಬೆಳಗ್ಗೆ ಅದು ಮನೆಗೆ ಇಟ್ಕೊಂತೀವಿ, ಸಂಜೆ ಇದಕ್ಕೆ ಹಾಕ್ತೀವಿ. ಏನಿದೆ ಸರ್ ಆದಾಯ ನಿಮಗೆ? ನಮಗೆ ಆದಾಯ ಇದೆ ಸರ್, ಅಷ್ಟು ಇದು ಆದಾಯ ಸಪ್ರೇಟ್ ನಾವೇನು ಬರೆದಿಲ್ಲ, ಏನು ಟ್ಯಾಲಿ ಮಾಡಿಲ್ಲ. ಒಟ್ಟಿಗೆ ಒಂದು ಲೆವೆಲಲ್ಲಿ ಹೋಗ್ತೈತೆ ನಡ್ಕೊಂಡು. ಒಟ್ಟಿಗೆ ನನ್ನ ಅನಿಸಿಕೆ ಪ್ರಕಾರ ಏನು ನಮಗೆ ಆದಾಯ ಬರುತ್ತೆ ಅದರಲ್ಲಿ ಅರ್ಧ ಖರ್ಚು ಬರುತ್ತೆ. ಅದರಲ್ಲಿ ನಮಗೇನಪ್ಪ ಅಂದರೆ ಹೆಂಗೆ ನಡ್ಕೊಂಡು ಹೋಗ್ತಾಯಿದೆ ಅಂದರೆ ಮನೆಯವರೇ ಸ್ವಂತ ಮಾಡೋದ್ರಿಂದ ಸ್ವಲ್ಪ ಉಳಿತಾಯ ಕಾಣ್ತೈತೆ. ಇಲ್ಲಾಂದರೆ ಇದು ಈ ಲೆವೆಲಲ್ಲಿ ಸಾಕೋದಾದರೆ ಸ್ವಲ್ಪ ಕಷ್ಟವೇ. ನಾವೇ ಮನೆಯವ್ರು ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಮನೆ ಖರ್ಚಿಗೆ, ಇತರೆ ಇವೆಲ್ಲ ಕರೆಂಟ್ ಬಿಲ್ಲು, ಪೆಟ್ರೋಲು, ಡೀಸೆಲ್ಲು ಇವಕ್ಕೆಲ್ಲ ಮೇಂಟೈನ್ ಆಗ್ತೈತೆ. ಅರ್ಧ ಮಿಗುತ್ತೆ, ಮುಕ್ಕಾಲು ಮಿಗಲ್ಲ ಸರ್, ಸ್ವಲ್ಪ ಖರ್ಚು ಜಾಸ್ತಿನೇ. ನಮ್ಮದು ಮಿನರಲ್ ಮಿಕ್ಸರ್ ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕ್ತೀವಿ. ನಾವು ಚಳ್ಳಿಕೆರೆ ಹಿಂಡಿ ಇಲ್ಲೆಲ್ಲೂ ತಗೊಳಲ್ಲ. ನಾವು ಹಿಂಡಿ ಚಳ್ಳಿಕೆರೆಯಲ್ಲಿ ತಗೊತೀವಿ, ಚಳ್ಳಿಕೆರೆ ಹಿರಿಯವರು. ಜೋಳನ ಅಷ್ಟೇ, ನಾವು ಸ್ವಂತ ಜೋಳ ಪರ್ಚೇಸ್ ತಗೊಂಡು, ಒಂದು ರೂಪಾಯಿ ಹೆಚ್ಚಾಗಿರ್ಬೋದು, ಒಂದು ರೂಪಾಯಿ ಕಡಿಮೆ ಆಗಿರ್ಬೋದು, ನಾವು ಸ್ವಂತ ಕೊಂಡ್ಕೊಂಡು ನಾವೇ ಮಿಲ್ಗೆ ಹಾಕ್ಕೈತಿದ್ವಿ. ಈಗ ಒಂದು ಮಿಲ್ ಮಾಡ್ಕೋತಾ ಇದ್ದೀವಿ ಅದಕ್ಕೆ. ಇದರಲ್ಲೆಲ್ಲ ಕಲಬೆರಕೆ ಬರುತ್ತೆ ಸರ್. ನಾವೇನು ಸೊಸೈಟಿಗಳಲ್ಲಿ ಹೋಗಿ ತರ್ತೀವಿ, ಅಲ್ಲೆಲ್ಲ ಫೀಡು ಅಂಗಡಿಗಳಲ್ಲಿ ಅಲ್ಲೆಲ್ಲ ಕಲಬೆರಕೆ ಇದ್ದೇ ಇರುತ್ತೆ. ಅದು ಹಾಲು ಆಗೋಲ್ಲ, ದನಗಳಿಗೆ ಆರೋಗ್ಯನೂ ಬರೋಲ್ಲ. ನಾವು ಕೊಂಡ್ಕೊಂಡು ಬರೋವರೆಗೂ ದನಗಳಿಗೆ ಆರೋಗ್ಯ ಬರಲೇ ಇಲ್ಲ ಬಿಡ್ರಿ. ಏನಾದ್ರು ಹುಚ್ಚಿಕೊಳ್ಳೋದು, ಏನಾದ್ರು ಒಂದು ಪ್ರಾಬ್ಲಮ್, ದಿನ ಒಂದು ಎರಡು ಪ್ರಾಬ್ಲಮ್ಮೆ. ಈಗ ನಾವು ಸ್ವಂತ ಹಲ್ಜೋಳನೇ ನಾವೇ ಪೌಡರ್ ಮಾಡ್ಕೊಂಡು ನಾವೇ ಚಳ್ಳಿಕೆರೆಗೆ ಹೋಗಿ ಅಲ್ಲಿಂದ ಒಂದೂವರೆ ಟನ್, ಎರಡು ಟನ್, ಮೂರು ಟನ್ವರೆಗೂ ಹಿಂಡಿ ತರ್ತೀವಿ. ಒಂದು ಇಬ್ಬರು ಜೊತೆಯಾಗಿ ಹೋಗಿ ತಗೊಂಬರ್ತೀವಿ. ಅದೇ ಶಿವಿ ರುದ್ರಪ್ಪ ಅವರು, ನಾವು ಹೋಗ್ತಾಯಿರ್ತೀವಿ. ಅವರು ಸ್ವಂತ ಎಲ್ಲ ಅವರು ಸ್ವಂತ ಮಾಡ್ಕೊಂಡಾರೆ. ಅವ್ರು ನಾವು ಥರ ಏನೇ ಇದ್ರೆ ದಪ್ಪ ತರೋದಾರೆ, ಅವರು ನಾವು ಹೋಗಿ ತಗೊಂಬರ್ತೀವಿ. ಅಂದರೆ ಅಲ್ಲೇ ಗಾಣದಲ್ಲೇ ಗಾಣದ ಎಣ್ಣೆ ತೆಗಿತಾರೆ, ತಗೊಂಬರ್ತೀವಿ. ನಮಗೇನು ಕ್ವಾಲಿಟಿ ಬೇಕು ಆ ಕ್ವಾಲಿಟಿ ಕೊಡ್ತಾರೆ. ಈಗ ಹೋಗಿ ಅಂಗಡಿಗಳಲ್ಲಿ ಸೊಸೈಟಿಗಳಲ್ಲಿ ತಂದರೆ ಅಷ್ಟೊಂದು ಲಾಭ ಮಾಡೋಕ್ಕಾಗಲ್ಲ. ಅವರು ಎಲ್ಲ ಅಲ್ಲಿಟ್ಟು ಇಲ್ಲಿಟ್ಟು ಬಾಡಿಗೆ ಅದು ಇದು ಮಾರಬೇಕಲ್ಲ, ಹಂಗಾಗಿ ನಮಗೆ ಬೇಜಾಸ್ತು ಹೋಗ್ಬಿಟ್ಟಿದೆ. ಅವ್ರ ಹತ್ರ ತಂದು 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 ಎಲ್ಲ ಮಿಕ್ಸ್ ಇರುತ್ತೆ. ನಿನಗೆ ಹಲ್ಜೋಳ ತಗೊಳ್ರಿ, ಹಿಂಡಿ ತಗೊಳ್ರಿ, ಯಾವುದೇ ಒಂದು ಪೌಡ್ರ್ ತಗೊಳ್ಳಿ, ಏನು ತಗೊಂಡ್ರು ಮಿಕ್ಸ್ ಎಲ್ಲ ಕಲಬೆರಕೆ ಮಿಕ್ಸ್ ಬರುತ್ತೆ. ನಾವು ಸುಮಾರು ಕಡೆಯಿಂದ ತಂದು ನೋಡಿದು. ನಾವು ತುಮಕೂರು, ಗಣಸಿ, ಅರಸೀಕೆರೆ, ಈ ಕಡೆಗೆ ಕಡೂರು, ಎಲ್ಲ ಕಡೆಯಿಂದಲೂ ಜಾವಗಲ್ಲಿ ಎಲ್ಲ ತಾಲೂಕು ತಂದು ತಂದು ಇಲ್ಚಾರತ್ತೆ ಅಂತ ತಂದು ರೋಸ್ ಹಾಕಾಗಿ ಅವಾಗ ನಮ್ಮ ಗುಳಿಗೆ ಬೂಸ ಹೆಂಗು ಹಾಕಂಗಿಲ್ವಲ್ಲ. ಆರ್ಗ್ಯಾನಿಕ್ ಆದ್ದರಿಂದ ನಾವು ಹೊಲ್ಜೋಳನೇ ತಗೊತೀವಿ. ರೈತಿರ್ತವ ಒಂದು ಎರಡು ಟನ್, ಮೂರು ಟನ್ ತಾಂತೀವಿ ಒಂದೊಂದು ಸರಿಯ. ಖಾಲಿ ಆದಂಗೆ ಇನ್ನೊಂದು ವಾರ ಐತೆ ಅನ್ನಂಗೆ ಯಾರಿಗಾರು ಆರ್ಡ್ರ್ ಹೇಳ್ತೀವಿ ಹೊಲ್ಜೋಳ ಹಾಕ್ರಪ್ಪ ಅಂತ ತಂದುಕೊಡ್ತಾರೆ. ಹಿಂಡಿ ಅಷ್ಟೇ, ನಾವೇ ಸ್ವಂತ ಹೋಗಿ ಅತ್ಲಾಗಿ ನಮಗೆ ಏನು ಇಷ್ಟ ಆಗುತ್ತೆ ಆ ಥರದ್ದೇ ಹಿಂಡಿ ನಾವು ತಗೊಂಬತ್ತೀವಿ. ಹಂಗಾಗಿ ಸ್ವಲ್ಪ ವರ್ಕೌಟ್ ಆಗಿದೆ. ಸುಮಾರು ರೋಗಾದಿಗಳು ಕಡಿಮೆ, ದನಗಳಿಗೆ ಆರೋಗ್ಯವಾಗಿದ್ದಾವೆ. ಮುಂಚೆ ಸಿಕ್ಕಾಪಟ್ಟೆ ಖರ್ಚು ಬರೋದು, ಕೆತ್ತಲ ಭಾವ ಆಗಿರ್ಬೋದು, ಒಂಥರ ಹೊಟ್ಟೆ ಒಬ್ಬರು ಇರ್ಬೋದು, ಈ ಅಂಗಡಿ ಭೂಸ ಇದೆಲ್ಲ ಮೇಯಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಖರ್ಚು ಬರೋದು, ಡಾಕ್ಟ್ರಿಗೆ ಸಿಕ್ಕಾಪಟ್ಟೆ ಖರ್ಚು ಬರೋದು. ಈಗ ಆ ಥರದ್ದೇನಿಲ್ಲ, ಚೆನ್ನಾಗಿರುತ್ತೆ. ಸೈಲೇಜ್ ಮೇವು ಸೈಲೇಜ್ ಮಾಡ್ಕೊತೀವಿ. ಸಾಲ ಇಲ್ಲ ಅಂದರೆ ಸೊಪ್ಪೆ ಕೊಂಡ್ಕೊತೀವಿ. ನಮಗೊಂದು ಹೆಚ್ಚು ಕಮ್ಮಿ ಅಂದರೆ ಒಂದು 90 ಟನ್ನು, ಸ್ವಲ್ಪ ಎತ್ತರ ತಂದ್ರೆ ಒಂದು 100 ಟನ್ ಮಾಡ್ಕೋತೀವಿ ನಾವು. ಸೈಲೇಜ್ ನಮ್ಮ 5 ತೊಟ್ಟಿದ್ದಾವೆ, 5 ತೊಟ್ಟಿದ್ದಾವೆ. ಹಿಂಗೆ ಹಿಂಗೆ 55 ಅಡಿ ಉದ್ದ ಐತೆ, ಒಂದು 13 ಅಡಿ, 13 ಕಟ್ಟಡಲ್ಲೂ 13 ಅಡಿ ಅಗಲ ಐತೆ, ಆಳ ಒಂದು 7 ಅಡಿ ಆಳ ಐತಿ. ಅದು ಭರ್ತಿ ಮಾಡ್ಕೊಂಡು ಒಂದು 6 ತಿಂಗಳು ಒಂದು ಸರಿಗಾಗುತ್ತೆ. ಮತ್ತೆ ಅದು ಖಾಲಿ ಆದಮೇಲೆ ಮತ್ತೆ ಇಲ್ಲ ನಮ್ಮ ಹತ್ರ ನಾವು ಬೆಳಿಬೋದು, ಇಲ್ಲಾಂದರೆ ಭದ್ರಾವತಿ, ಚಂದ್ರಾಪಟ್ಟಣ, ಇಲ್ಲ ಲೋಕಲಲ್ಲಿ ಹಳ್ಳಿಗಳಲ್ಲಿ ಯಾರು ಬೆಳೆದವ್ರು ಫೋನ್ ಮಾಡಿ ಕೊಡ್ತಾರೆ ತಗೊಂತೀರಾ ಅಂತೇಳಿ, ಅವು ಕೊಂಡ್ಕೊಂಬತ್ತೀವಿ. ತೆನೆ ಬಂದರೆ ಜೋಳ, ಚೆನ್ನಾ ಬಂದಿರೋದು ಆರು ಒಳ್ಳೆ ದೃಢವಾಗಿರೋಂಥದ್ದು, ತೆನೆ ಆಗಿರೋಂಥದ್ದು, ಹಾಲುಗಳಾಗಿರ್ಬೇಕು ಅಂಥದ್ದನ್ನು ತಾಂತೀವಿ ನಾವು. ಹಸುಗಳಿಗಳು ಬಲ್ತಿರಲಬಾರ್ದು, ಚಿರ ಎಳೆದು ಆಗಬಾರ್ದು. ಆ ಥರದ್ದು ನಮಗೆ ಏನು ಲೆವೆಲ್ಗೆ ಇರಬೇಕು ಆ ಥರದ್ದು ಆಯ್ಕೆ ಮಾಡ್ಕೊಂಡು ಕೊಂಡ್ಕೋತೀವಿ. ಸೈಲೇಜಿಗೆ ನೀವು ಹಾಕ್ತೀವಿ ಸರ್ ಮುಳಿ ಮಜ್ಜಿಗೆ, ಅಲ್ಲಿಂದ ಮಿನರಲ್ ಮಿಕ್ಸರ್ ಹಾಕ್ತಿದ್ದು, ಅಲ್ಲಿಂದ ಬೆಲ್ಲ ಉಪ್ಪು ಇದೆಲ್ಲ ಹಾಕ್ತಿದ್ದು. ಒಂದೊಂದು ಟೈಮ್ ಆಗಲ್ಲ ಹಾಕೋಕ್ಕವೆಲ್ಲ, ಒಂದೇ ಮುಗ್ಗು ಚುಮುಕ್ಸ್ಬೇಕು. ಜಾಸ್ತಿ ಬಿದ್ದರೆ ಅಲ್ಲಿ ಗಪ್ಪಂತ ಬಿದ್ದರೆ ಅಲ್ಲಿ ಕೆಟ್ಟಂಗಾಗುತ್ತೆ, ಕೌಟ್ ಬರುತ್ತೆ ಜಾಸ್ತಿ ಬಿದ್ದರೆ. ಅದೆಲ್ಲ ಏನಿಲ್ಲ, ನಾವು ಹೊಲ್ಜೋಳ
ಸೊಪ್ಪಿನ ಸಣ್ಣ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತುಳಿದ್ಬಿಟ್ಟು ಮೇಲ್ಗಡೆ ಎಲ್ಲ ನಾಲ್ಕು ಹಾಕೋಕ್ಕು ಪಾಲಿಥಿನ್ ಪೇಪರ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮೇಕೊಂದು ಅರ್ಧ ಅಡಿ ಮಣ್ಣಾಕಿ ಮುಚ್ಚಿಬಿಡಿ. ಅದು ಕನಿಷ್ಠ ಅಂದರೆ ಒಂದು ತಿಂಗಳ ಮೇಲೆ ನಾವು ತಕ್ಕೊಳೋದು. 40 ದಿವಸ 40-45 ದಿವಸ ತೆಗಿತೀವಿ. ತಕ್ಕೊಂಡೀಗ ಉಪಯೋಗಿಸ್ಕೋತೀವಿ. ಒಂದೊಂದು ಆಗದೆ ಒಂದು ತೊಟ್ಟಿ ಆದಮೇಲೆ ಒಂದು ತೊಟ್ಟಿ, ಒಂದು ತೊಟ್ಟಿ ಆದಮೇಲೆ ಒಂದು ತೊಟ್ಟಿ ತಕ್ಕಂತ ಬತ್ತಿ. ಈಗ ಹೈನುಗಾರಿಕೆ ಅಂತಂದರೆ ಕೆಲಸ ತುಂಬ ಜಾಸ್ತಿ, ಎಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕಾಗುತ್ತೆ ಅಂತ ಸುಮಾರು ಜನ ಹೇಳ್ತಿರ್ತಾರೆ. ನೀವು ರೊಟೇಷನ್ ಯಾವ ರೀತಿ ಮಾಡ್ಕೊತಿದ್ದೀರಾ? ನಮಗೆ ಗೊತ್ತಾಯಿದೆಯಲ್ಲ, ಎಲ್ಲಿ ತಿರುಗಾಡೋಕೆ ಆಗಂಗಿಲ್ಲ, ಅದಾಗಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಆದಮೇಲೆ ನಾವೆಲ್ಲರ ನಮಗೆ ನನಗೆ ಬುದ್ಧಿ ಬಂದ ಆಗಿರಂದಲೂ ಹೈನುಗಾರಿಕೆಯ ನಮಗೆ ಹೊರಗಡೆ ತಿರುಗಿ ಅಭ್ಯಾಸ ಇಲ್ಲ. ಹೊರಗಡೆ ನಮಗೆ ಬೇರೆ ಥರದ ಡ್ರಿಂಕ್ಸ್ ಆಗಲಿ ಬೀಡಿ ಸಿಗರೇಟ್ ನಮಗೆ ಯಾವ ಅಭ್ಯಾಸ ಇಲ್ಲ. ನಮ್ಮ ಮನೇಲಿ ಯಾರಿಗೂ ಅಂಥ ಕೆಟ್ಟ ಹ್ಯಾಬಿಟ್ ಇಲ್ಲ. ಹಂಗಾಗಿ ನಾವು ಬೇರೆ ಹೊರಗಡೆ ಎಲ್ಲೂ ಅನ್ಯವಶ್ಯಕತೆಯಾಗಿ ನಾವೆಲ್ಲೂ ಕಾಲಹರಣ ಮಾಡೋಕ್ಕೂ ಹೋಗಲ್ಲ. ಈಗ ನಮ್ಮ ಹುಡುಗರಿದ್ದಾರೆ, ಬರ್ತಾರೆ, ಸಾಮಾನು ತರ್ತಾರೆ, ಹೋಗಿ ಬಾಣವಾರ ಇಲ್ಲೇ ಬಾಣವಾರದಲ್ಲಿ ಡಾಕ್ಟ್ರಿಗಿಂತ ಈಗೆಲ್ಲ ಫೋನ್ ಇಟ್ಕೊಂಡಿದ್ದೀವಿ, ಡಾಕ್ಟ್ರ್ ಕರಿಬೇಕು ಅಂದರೆ ಕರಿತೀವಿ, ಬಂದು ಇದು ಮಾಡ್ತಾರೆ. ಅದರಿಂದ ನಮಗಿಂತ ಮಾಮೂಲಿ ಏನಾದ್ರು ಒಬ್ಬೊಬ್ರು ಹೋಗ್ತೀವಿ. ಈಗ ಇಬ್ಬರು ಮೂರು ಜನ ಇದೀವೋ, ಒಂದು ಮಧ್ಯಾಹ್ನ ವರ್ಷದ್ದು ಒಬ್ಬರು ಎಲ್ಲಾರೋ ಅಂಥ ಅವಶ್ಯಕತೆ ಇದ್ದಾಗ ಹೋಗಿ ಮಾಡ್ಕೊಂಡು ಬರ್ತೀವಿ. ನೆಂಟ್ರ ಮನೆಗೆ ಹೋಗ್ಬೇಕು ಅಂದರೆ ಸಂಜೆ ಹೋಗ್ತೀವಿ, ಒಂದು ನೈಟ್ ಉಳ್ಕೊಂತೀವಿ, ಮತ್ತೆ ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಬಂದ್ಬಿಡ್ತೀವಿ. ಹಂಗೆ ಬಿಡುವು ಸಿಗೋದು ಕಡಿಮೆ, ಚುಕ್ಕ ಮಾಡ್ಬೇಕು. ಹಂಗೆ ಮಾಡಿದ್ರೆ ಆಗೋದು, ಏ ಮಾಡಿದೆ ಕಟ್ಟಿದೆ ಯಾರನ್ನಾರು ಬಿಟ್ಟೆ ಮೂರು ದಿವಸ ನೆಂಟ್ರ ಮನೆ ಅಲ್ಲಿ ಇಲ್ಲಿ ಹೋಗ್ತು ಅಂದರೆ ಅದಾಗಲ್ಲ, ಮಾಡೋಕ್ಕೆ ಆಗಲ್ಲ, ಸಾಧ್ಯವೇ ಆಗಲ್ಲ, ಸಕ್ಸಸ್ ಆಗಲ್ಲ. ಹಸ್ಕೊಳ್ನೆಲ್ಲ ನೀವು ಯಾವ ರೀತಿ ಒಂದೊಂದು ಸೊನ್ನೆ ಅದು ಯಾವ ರೀತಿ ಹೆಂಗೆ ಏನಾಗ್ತಿದೆ ಅದ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಯಾವ ರೀತಿ ಚೆಕ್ ಮಾಡ್ತಿರ್ತೀರಾ? ಅಂದರೆ ಈಗ ಹಸ್ಕೊಳು ಅದು ಮೇವು ತಿಂತಿದೆಯೋ ಇಲ್ವೋ, ಅದಕ್ಕೇನು ಏನಾಗಿದೆ, ಏನು ಸಪ್ಪಗಿದೆ? ಈಗ ದಿವಸ ಬೆಳಗ್ಗೆ ಸಂಜೆ ಇಲ್ಲೇ ಇರ್ತೀವಲ್ಲ ನಾವು, ಮೂರು ಜನ ಎನಿ ಟೈಮ್ ಇಲ್ಲೇ ಇರ್ತೀವಿ. ಅದು ಮೇವು ತಿನ್ನಲ್ಲ ಅಂದ್ರೆ ಒಂದು ಕಡೆ ಸಪ್ಪಗೆ ನಿಂತ್ಕೊಳತ್ತೆ. ಒಂದು ದಿವಸ ಏನು ಆರೋಗ್ಯ ಸರಿ ಇಲ್ಲ ಅಂದರೆ ಮೇವು ತಿನ್ನಲ್ಲ, ಅದು ಸಪ್ಪಗೆಲ್ಲರೂ ಒಂದು ಕಡೆ ನಿಂತ್ಕೊಳತ್ತೆ, ಬೇಕಿರಲ್ಲ. ಆವಾಗ ಅದನ್ನು ನೋಡಿ ಅಂಥದಕ್ಕೆ ನೋಡಿ ಗೊತ್ತಾಗುತ್ತೆ ಆ್ಯಕ್ಟಿವಿಟಿ ಅದು ಗೆಲುವಾಗಿದೆಯೇ, ಸಪ್ಪಗಿದೆಯೇ, ಅದಕ್ಕೆ ಏನಾಗಿದೆ. ಕೆತ್ತಲ ಬಾವಿಂದ ಬೆಳಗ್ಗೆ ಸಾಯಂಕಾಲ ಹಾಲು ಕರಿಬೇಕಾದ್ರೆ ಗೊತ್ತಾಗುತ್ತೆ, ಇದೆಲ್ಲ ಅದು ಅದರ ಆಕ್ಷನ್ ಮೇಲೆ ಗೊತ್ತಾಗುತ್ತೆ. ಅದು ಸಪ್ಪಗಿದ್ರೆ ಆವಾಗ ಅದಕ್ಕೇನೋ ಸಣ್ಣ ಪುಟ್ಟ ಆದರೆ ನೀರುಳ್ಳಿ ಬೆಲ್ಲ ಅಂಥದ್ದು ಏನಾದ್ರು ಕೊಡೋಂಥದ್ದಿದ್ರೆ ಕೊಡ್ತೀವಿ. ಈಗ ನಿಮಗೆ ಹೊಸ್ದಾಗಿ ಮಾಡೋರು ನೀವೇನು ಹೇಳೋಕ್ಕೆ ಬಯಸ್ತೀರಾ? ಹೊಸ್ದಾಗಿ ಮಾಡೋರು ಜವಾಬ್ದಾರಿ ಇದ್ದರೆ ಮಾಡ್ಬೋದು. ಇದೆಲ್ಲ ಏನೋ ಮಾಡಿದೆ, ನಾನೊಂದು 50 ಹಸ ಕಟ್ಕೊಂಡೆ, ಒಂದು 4 ಆಳು ಇಟ್ಕೊಂಡಿದ್ದೀನಿ, ಆ ಥರ ಮಾಡೋರಿಗೆ ಸಕ್ಸಸ್ ಆಗೋದು ಕಷ್ಟ. ಅವರಿಗೆ ಏನೋ ಅವ್ರು ಯಾವ ಥರ ಮಾಡ್ತಾರೆ ಅಂದರೆ ಹೆಚ್ಚಿಗೆ ದುಡಿಮೆ ಇರುತ್ತೆ ಅವರಿಗೆ ಬೇಕಾದಷ್ಟು. ಹೊರಗಡೆ ಬೇರೆ ಬಿಸ್ನೆಸ್ ಇರ್ಬೋದು ಅವರಿಗೆ, ಇಲ್ಲ ಇನ್ಯಾವ್ದಾರು ಆದಾಯ ಇದ್ದರೆ ಆ ಥರ ಮಾಡ್ತಾರೆ ಹೊರತು ಅದರಲ್ಲೇ ದುಡ್ದು ಅದರಲ್ಲೇ ಜಮೀನನ್ನ ನಾವೇ ಸ್ವಂತ ದುಡ್ಡು ಮಾಡಬೇಕು ಅಂದರೆ ಸಾಧ್ಯವೇ ಇಲ್ಲ. ಹೈನುಗಾರಿಕೆ ನೆಮ್ಮದಿ, ಬಾಕಿ ಇದರಲ್ಲಿ ಎಲ್ಲ ಲಾಸ್ ಬರುತ್ತೆ ಸರ್. ಟೊಮೆಟೊ ಬೆಳೆದು ನೋಡಿದೆವು, ತೆಂಗಿನ ಗಿಡದಲ್ಲಿ ಈಗ 5 ವರ್ಷ ಬರಗಾಲ ಬಂತು, ಅದು ಲಾಸ್ ಬಂತು. ವ್ಯವಸಾಯದಲ್ಲಿಂದ ಮೇವು ಬೆಳ್ಕೊತೀವಿ, ಅದು ಹಾಲಿನ ಕೂಲಿ ಎಲ್ಲ ಸಿಕ್ಕಾಬಟ್ಟೆ. ಈ ರಾಗಿ ಬೆಳೆದ್ರೂ ಅಷ್ಟೇ, ರಾಗಿ ಅದ್ರ ದುಡ್ಡೆಲ್ಲ ಅದಕ್ಕೆ ಸರಿಯಾಗುತ್ತೆ. ನಾವೇನು ಮೇವಿಗೆ ಸಲುವಾಗಿ ಬೆಳ್ಕೊತೀವಿ, ಒಂದು 20 ಟ್ರ್ಯಾಕ್ಟ್ರ್ ಹುಲ್ಲು ಬೆಳ್ಕೊತೀವಿ. ಅದು ಬಿಟ್ಟರೆ ಹೈನುಗಾರಿಕೆ ನನ್ನ ರೈತರಿಗೆ ಅದು ಮನಸ್ಸೇ ಮಾಡಬೇಕು, ನಾವು ಮುಂದುವರಿಬೇಕು ಅಂತ ಶ್ರದ್ಧೆಯಿಂದ ಮಾಡೋ ಅಂಥವರಿಗೆ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಲಾಸ್ ಬರೋದು ಹೈನುಗಾರಿಕೆಯಲ್ಲಿ, ಯಾವುದೇ ಕಾರಣಕ್ಕೂ ಲಾಸ್ ಅಂತಕ್ಕೂ ಬರೋಲ್ಲ. ಯಾಕೆಂದರೆ ಬೆಳಗ್ಗೆದ ಬೆಳಗ್ಗೆನೇ ಆದಾಗ ಗೊತ್ತಾಗುತ್ತೆ, ಸಂಜೆ ಗಂಜದೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಅಕ್ಷಯ ಕಲ್ಪ ಆದರೂ ಅವತ್ತಿಂದ ಅವತ್ತೇ ಆಗ್ತಾಯಿದ್ರಿ. ಇವಾಗ ಮುಂಚೆ ಹಿಂಗೆ ತಿಂಗಳಿಗೆ ಹಂಗೆ ಹಿಂಗೆ ಹಾಕೋಂಗಿಲ್ಲ, ಇವಾಗ ಒಂದು ದಿವಸದ್ದು ಅವತ್ತೇ ಪೇಮೆಂಟ ನಮ್ಮ ಅಕೌಂಟಿಗೆ ಹಾಕ್ತಾರೆ. ನಮ್ದು ಇವತ್ತು ಎಷ್ಟು ಆಯಿತೆ, ಎಷ್ಟು ತಿಂದು ಖರ್ಚು ಬರುತ್ತೆ, ಅವತ್ತೇ ನಮಗೆ ಲಾಸು ಲಕ್ಷನೂ ಗೊತ್ತಾಗುತ್ತೆ. ಇದಂಗಲ್ವಲ್ಲ, ವರ್ಷಾನುಗಟ್ಟಲೆ ಹಾಕಿ ಒಂದು ಸರಿ ಕೊನೆ ಲಾಸ್ಟಿಗೆ 6 ತಿಂಗಳಿಗೆ 3 ತಿಂಗಳಿಗೆ ಫೇಲಾಗಿ ಬಿದ್ದರು ಬೀಳ್ಬೋದು, ಎದ್ರೆ ಹೇಳ್ಬೋದು, ಎದ್ರೆ ಖುಷಿ ಪಡ್ಬೋದು, ಬಿದ್ದರೂ ಮಲ್ಕೋಬೋದು. ಇನ್ನು ಮಿಕ್ಕವೆಲ್ಲ ಅಷ್ಟೇ. ಹೈನುಗಾರಿಕೆನೇ ಇಂಪಾರ್ಟೆಂಟು, ಸೈಡಿಗೆ ಇರಬೇಕು. ತೆಂಗಿನ ಗಿಡ ಅವೆಲ್ಲ ಮೂಲತಃ ಜಮೀನು, ಅವೆಲ್ಲ ಬೆಳ್ಕೋಬೋದು, ಬಾಳೆ ಬೆಳ್ಕೋಬೋದು, ಕಬ್ಬು ಬೆಳ್ಕೋಬೋದು, ರಾಗಿ ಅವೆಲ್ಲ ಬೆಳೀಲೇಬೇಕು. ಹೈನುಗಾರಿಕೆ ಮಾಡ್ಕೊಂಡ್ರು ಮೇವು ಬೇಕೇ ಬೇಕಲ್ಲ, ಇಲ್ಲ ಕೊಂಡ್ಕೊಂಡು ನಿಭಾಯಿಸ್ಕೊಂಡ್ರು ಮಾಡ್ಕೋಬೋದು. ಏನಂದರೆ ನಾವು ಸ್ವಂತ ಮಾಡಿದ್ದು ಸ್ವಲ್ಪ ಸ್ವಚ್ಛ ಇರುತ್ತೆ, ಕ್ಲೀನಾಗಿರುತ್ತೆ.